ಸಹಕಾರ ವೀಕ್ಷಕರೇ ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಕುಪ್ಪೂರು ಶ್ರೀ ಮರಳಸಿದ್ದೇಶ್ವರ ಸ್ವಾಮಿಯ ಮಹಿಮೆ ಎಂಥದ್ದು. ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಗುರುಶಾಪ ಅಥವಾ ಗುರುದೋಷ ನಿವಾರಣೆಯಾಗುತ್ತಾ, ಯಾವೆಲ್ಲ ಸಂಕಷ್ಟಗಳಿಂದ ನಾವು ಪಾರಾಗಬಹುದು, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೀ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾಧೀಭಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೀ ನಮಃ. ಗುರುಜಿ, ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ, ಇವತ್ತಿನ ದಿವಸ ವಿಶೇಷವಾಗಿ ಪೂರ್ವಭಾದ್ರಪದ ನಕ್ಷತ್ರದ ಒಂದು ಭಾವದಲ್ಲಿ 11:17 ಮಧ್ಯಾಹ್ನ 12:17 ಚಂದ್ರನ ಸಂಚಾರ, ತದನಂತರವಾಗಿ ಉತ್ತರಭಾದ್ರಪದ ನಕ್ಷತ್ರದ ಸಂಚಾರವಿರ್ತಕರ್ಷಣೆಯ ಭಾವದಲ್ಲಿ ಸಂಚಾರ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ತಾಯಿಯೊಂದಿಗೆ ಮತ್ತು ಮಿತ್ರರೊಂದಿಗೆ ದೂರ ಪ್ರಯಾಣ ಮಾಡುವಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು, ತಂದೆ ಮಕ್ಕಳಲ್ಲಿ ಮನಸ್ತಾಪ ಮತ್ತು ವೈರತ್ವ ಬೆಳೆಯುವಂಥದ್ದು, ದೇವತಾ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಗಳಿಗೆ ಅಧಿಕ ಖರ್ಚುಗಳು ಬರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು. ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಆಕಸ್ಮಿಕವಾಗಿ ಉದ್ಯೋಗ ಬದಲಾವಣೆ ಮಾಡುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ಭೂಮಿ ಅಥವಾ ಪಿತ್ರಾರ್ಜಿತ ಆಸ್ತಿ ಆಗ್ಬೋದು, ಸ್ಥಿರಾಸ್ತಿ ವಿಚಾರವಾಗಿ ಕಲಹಗಳು ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ವಿರಸ ಕೋಪ ಅಸಮಾಧಾನ ಕಲಹಗಳಿರ್ತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ವೃಷಭ ರಾಶಿನವ್ರದ್ದಾಗಿರುವಂಥದ್ದು. ಕುಲಗುರುಗಳ ಸ್ಮರಣೆ ಮಾಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ತಂದೆಯಿಂದ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ಲಭಿಸುವಂಥದ್ದು, ಉದ್ಯೋಗ ಸ್ಥಳದಲ್ಲಿನ ಕಿರಿಕಿರಿಗಳಿಂದ ಉದ್ಯೋಗ ಬದಲಾವಣೆ ಮಾಡುವಂಥ ಒಂದು ಆಲೋಚನೆಗಳನ್ನು ಮಾಡುವಂಥದ್ದು, ಕೌಟುಂಬಿಕ ಅಥವಾ ದಾಯಾದಿ ಕಲಹಗಳು ಕೋರ್ಟ್ ಕೇಸ್ ಮೆಟ್ಟಿಲಿರ್ತಕ್ಕಂಥದ್ದು, ನಿಮಗಿರ್ತಕ್ಕಂಥ ಒಂದು ಗೌರವ ಪ್ರತಿಷ್ಠೆ ಏನೇನಿರ್ತದೋ ಅದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಕುಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಒಂದು ದಿವಸ ಈ ಮಿಥುನ ರಾಶಿನದ್ದಾಗಿರುವಂಥದ್ದು. ತಂದೆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಡಕ ರಾಶಿ, ಕುಟುಂಬ ಸಮೇತ ಧಾರ್ಮಿಕ ಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂಥದ್ದು, ವಾಹನ ಅಪಘಾತಗಳಾಗ್ತಕ್ಕಂಥ ಸಂಭವ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸ್ತಕ್ಕಂಥದ್ದು ಬಹಳ ಒಳಿತು. ಅನಗತ್ಯ ಮಾತಿನಿಂದ ಮಕ್ಕಳೊಂದಿಗೆ ಕಿರಿಕಿರಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ವಾತಾವರಣ ಇವತ್ತಿನ ದಿವಸ ಈ ಕಡಕ ರಾಶಿನವ್ರದ್ದಾಗಿರುವಂಥದ್ದು. ಓಂ ಐಂ ಶ್ರೀಂ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹ ರಾಶಿ, ಮಕ್ಕಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಆಕಸ್ಮಿಕವಾದಂಥ ಖರ್ಚುಗಳು ಬರುವಂಥದ್ದು, ಹಳೆಯ ಕಬ್ಬಿಣದಿಂದ ಅಥವಾ ಯಂತ್ರಗಳಿಂದ ವಾಹನಗಳಿಂದ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು, ತಾಯಿಯೊಂದಿಗೆ ಜಗಳ ಮತ್ತು ಮನಸ್ತಾಪವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ ಈ ಸಿಂಹರಾಶಿನೊಂದಾಗಿರುವಂಥದ್ದು. ಓಂ ಶ್ರೀ ಪರಬ್ರಹ್ಮ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಸೇವಕರಿಂದ ಅನುಕೂಲ ಮತ್ತು ಲಾಭವಾಗ್ತಕ್ಕಂಥ ಸ್ಥಿತಿ, ಶತ್ರುಗಳಿಂದ ಅಥವಾ ಸಾಲಗಾರರಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥದ್ದು, ವಾಹನ ಸ್ಥಿರಾಸ್ತಿ ನಷ್ಟವಾಗುವಂತಹ ಸೂಚನೆಗಳು ಗೋಚರಿಸುವಂಥದ್ದು, ಕಿರಿಯ ಸಹೋದರ ಅಥವಾ ನೆರೆಹೊರೆಯವರ ಕುತಂತ್ರದಿಂದ ದಾಂಪತ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ವಾತಾವರಣ ಈ ಕನ್ಯಾ ರಾಶಿನವ್ರದ್ದಾಗಿರುವಂಥದ್ದು. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ನಡೀತಾರೆ, ಲಕ್ಷ್ಮೀ ನಂಜನಗೂಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ, ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸಿ. ಹುಟ್ಟಿದ ದಿನಾಂಕ 12/12/77 ಮೇಡಮ್. 12/12/1977. ಸಮಯ ತಿಳಿಸಿ ಮಾ. ಸಮಯ 10:30 to 11 ರಾತ್ರಿನಾ? ಬೆಳಿಗ್ಗೆ ಮೇಡಮ್. ಓಕೆ, ಗುರುಜಿ ಇದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮ ಶಿವಾಯ. ಸಮಯ ಬಹಳ ಮುಖ್ಯ ತಾಯಿ. ಸಮಯ 5 ವ್ಯತ್ಯಾಸವಾದರೂ, ಯಾಕಂದ್ರೆ ಸಮಯ ಸರಿ ಇದ್ದರೆ ಹೇಗೆ ಅಂತಂದ್ರೆ ಜಾತಕಗಳು ನಿಮ್ದು ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು, ಇಂಥ ದಿನಾಂಕದಿಂದಲೇ ನಿಮಗೆ ಸಂಕಷ್ಟ, ಇಂಥ ದಿನಾಂಕದಿಂದಲೇ ನಿಮಗೆ ಬಿಡುಗಡೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು, ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಥವಾ ಮದುವೆ ವಿಚಾರಗಳಾಗ್ಬೋದು, ಉದ್ಯೋಗದ ವಿಚಾರಗಳಾಗ್ಬೋದು, ಭೂಮಿ ವಿಚಾರಗಳಾಗ್ಬೋದು, ಇಂಥ ದಿವಸವೇ ಆಗತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾದಂಥ ಮಾಹಿತಿಗಳನ್ನು ಆ ಜಾತಕಗಳು ಕೊಡ್ತದೆ. ಅದಕ್ಕೋಸ್ಕರವಾಗಿ ಜನ್ಮ ಸಮಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೂ ನೀವು ಕೊಟ್ಟಿರ್ತಕ್ಕಂಥ ಜಾತಕದ ಆಧಾರದ ಮೇಲೆ ನೋಡಿದಾಗ
पूर्वाशय नक्षत्र जनन गुरु वक्रत्व शनि वक्रत्व कुज नीचत्व लग्नांशव नोड़ा बुध वक्रत्व स्थितिगति तोरसते सप्तम गुरु कुज नीचत्व स्थितिगति सामान्यवा दांपत्य विचार संबंध पट्टे नेम्मदी इल्लदंत वातावरण सृष्टियागिरुत्तदे स्पष्टवा हेळ्तदे जातक प्रकार याको यावुदरल्लू कूड नेम्मदिगळु सिगुवुदिल्ल जातके शत्रुत्व अंतकंतद्दु विपरीतवागि काडुत्तदे ಏನೋ ಒಂದು ರೀತಿಯಾದಂತಹ ಒತ್ತಡದ ಜೀವನವನ್ನು ಅನುಭವಿಸಬೇಕು ಅನ್ನೋ ರೀತಿಯಾದಂತಹ ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುತ್ತದೆ. ಈ ಎರಡು ವರ್ಷಗಳಿಂದ ಇತ್ತೀಚೆಗೆ ಯಾರಿಂದಲೋ ಮಿತ್ರರಿಂದ ಎಲ್ಲೋ ಒಂದು ರೀತಿಯಾದಂತಹ ಕಲಹಗಳು ಅಥವಾ ಕೋರ್ಟ್ ಕೇಸು ಅಥವಾ ಪೊಲೀಸ್ ಸ್ಟೇಷನ್ ಅಲಿಬೇಕಾದಂತಹ ಒಂದು ಸ್ಥಿತಿ ಅಥವಾ ನಷ್ಟವನ್ನಾದರೂ ಕೂಡ ಅನುಭವಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿರ್ತದೆ ಅಂತ ಹೇಳ್ತಿದೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ ಏನಾಗಬೇಕು? ಅದರಲ್ಲೂ ಕೂಡ ಪೂರ್ವದಲ್ಲಿ ಮಾಡಿರತಕ್ಕಂತ ಒಂದು ಕರ್ಮ ಫಲಗಳು ಅಂತಕಂತದ್ದು ಕಾಡುತ್ತದೆ. ಹಾಗಾಗಿ ಪೂರ್ವದಲ್ಲಿ ಮಾಡಿರತಕ್ಕಂತ ಒಂದು ಕರ್ಮ ಫಲಗಳ ನಿವಾರಣೆ ಆಗಬೇಕು. ಸಾಧ್ಯವಾದರೆ ಒಂದು ನಾಗರ ಕಲ ಪ್ರತಿಷ್ಠಾಪನೆ ಶಾಸ್ತ್ರೋಕ್ತವಾಗಿ ಮಂತ್ರಶುದ್ಧತ್ವ ವ್ಯಕ್ತಿ ಶುದ್ಧತ್ವ ಇರುವಂತರ ಕೈಯಲ್ಲಿ ನಾಗ ಪ್ರತಿಷ್ಠಾಪನೆಯನ್ನು ಮಾಡಿಸಿಕೊಳ್ಳಿ ಸಾಧ್ಯವಾದರೆ. ಅದು ಸಾಧ್ಯವಾಗಲಿಲ್ಲವಾ, ಮದುವೆ ಯಾರ್ಯಾರಿಗೆ ಆಗ್ತಾ ಇಲ್ಲವೋ ಅವರೆಲ್ಲರೂ ಕೂಡ ತಗೊಳ್ಬೋದು. ಪೋಸ್ಟ್ ಮುಖಾಂತರ ಬೇಕಾದರೂ ನೀವು ತಗೊಳ್ಬೋದು. ಒಂದು ಯಂತ್ರ ನಮ್ಮ ಆಫೀಸ್ನಲ್ಲಿ ಸಿಗುತ್ತೆ. ಒಂದು ಯಂತ್ರ ಮತ್ತು ಬೀಜಾಕ್ಷರಿ ಮಂತ್ರವನ್ನು ಕೊಡ್ತೀವಿ, ಅದನ್ನು ತರಿಸಿಕೊಂಡು ನಾವು ಹೇಳಿದಂಥ ರೀತಿಯನ್ನು ಅನುಷ್ಠಾನ ಮಾಡ್ತಾಯಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ನಿಮಗೆ. ಧನ್ಯವಾದಗಳು ಲಕ್ಷ್ಮೀ ಅವರೇ. ಮತ್ತೊಬ್ರು ಕಾಲರ್ ಅನನ್ಯ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅನನ್ಯ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. ಸ್ಕೂಲ್ ಡೇಟ್ ಆಫ್ ಬರ್ತಿದೆ ಮೇಡಮ್. ಆ ಹೇಳಿ ಮಾ. 7/11 1992. ಓಕೆ ಗುರುಜಿ, ಇದರೆ ಮಾತನಾಡಿ. ನಮ ಶಿವಾಯ. 1-12 ಒಳಗಡೆ ಒಂದು ಸಂಖ್ಯೆ ಹೇಳಿದಾಯಿ. 11 ಗುರುಜಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ದಯವಿಟ್ಟು, ಕರೆಕಟ್ ಆಗ್ತದೆ. ಯಾಕೋ ಯಾವುದರಲ್ಲೂ ಕೂಡ ನೆಮ್ಮದಿಗಳಿಲ್ಲ, ಆರೋಗ್ಯದ ಸ್ಥಿತಿಗತಿಗಳಂತೂ ಕೂಡ ಹದಗೆಟ್ಟು ಹೋಗ್ಬಿಟ್ಟಿದೆ. ಏನು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಮನಸ್ಸು ವಿಚಲಿತವಾಗ್ಬಿಟ್ಟಿದೆ. ಏನೋ ಒಂದು ರೀತಿಯಾದಂಥ ಏನೋ ಪ್ರಯೋಗ ಆಗ್ಬಿಟ್ಟಿದೆ ನನ್ನ ಮೇಲೆ. ಯಾಕೆ ದಿನ ಬೆಳಕರಾದರೆ ಒಂದು ರೀತಿಯ ಇದಂಥ ಸಮಸ್ಯೆ ಇನ್ನೊಂದು ರೀತಿಯಲ್ಲಿ ಪರಿವರ್ತನೆ ಆಗ್ತದೆ? ಯಾಕೋ ಮೈ ಜಿಡ್ಡ ಹಿಡ್ದಂಗೆ ಆಗ್ತಕ್ಕಂಥದ್ದು, ಮೈಕೈ ನೋವು ಜಾಸ್ತಿ ಬರ್ತಕ್ಕಂಥದ್ದು, ತಿಂದಿದ್ದು ಊಟ ಜೀರ್ಣ ಆಗೋದಿಲ್ಲ, ಅದಕ್ಕೆ ಶುರುವಾಗ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿ ಬರ್ತದೆ. ಮೊದಲನೇದಾಗಿ ನಿನ್ನ ಮಾನಸಿಕ ಮತ್ತು ದೈಹಿಕ ಎರಡೂ ಸ್ಥಿತಿಗಳು ಅದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ತದೆ. ಯಾವ ದೇವರೂ ಕಾಪಾಡ್ತಾ ಇಲ್ಲ, ಯಾವ ಡಾಕ್ಟ್ರು ಕೂಡ ಕಾಪಾಡ್ತಾ ಇಲ್ಲ ನಿನ್ನ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗ್ಬೇಕು? ಗೌರ್ಮೆಂಟ್ ಕೇಳಬೇಕಿತ್ತು ಗುರುಜಿ. ಅಪ್ಲೈ ಮಾಡ್ತೀನಿ, 2-3 ಮಾರ್ಕ್ಸಲ್ಲಿ ಹೋಗ್ಬಿಡು. ಸರ್ಕಾರಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಖಂಡಿತವಾಗಲೂ ಕೂಡ ಯೋಗಗಳಿದೆ. ಆದರೆ ನಿನ್ನ ಪರಿಸ್ಥಿತಿಯೇ ಸರಿಯಿಲ್ಲ ಅನ್ನೋ ರೀತಿಯಾಗಿ ಇರ್ತಕ್ಕಂಥದ್ರಿಂದ ಆ ಗ್ರಹದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಒರಿಜಿನಲ್ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಇದ್ದರೆ ನೇರವಾಗಿ ಬಂದು ಭೇಟಿಯಾಗಿ ಇಂಥ ದಿವಸವೇ ಆಗತ್ಯ ನಿಮಗೆ ಉದ್ಯೋಗ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿಬಿಡ್ತದೆ. ಶುಭವಾಗಲಿ. ಧನ್ಯವಾದಗಳು ಅನನ್ಯ ಅವರೇ. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಬಡ್ತಿಗಳು ಅಥವಾ ಉನ್ನತ ಸ್ಥಾನಮಾನಗಳು ಲಭಿಸುವಂಥದಕ್ಕೆ ದಾರಿ ಸಿಗತವಂಥದ್ದು, ಆರ್ಥಿಕ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸುಲಭವಾದಂಥ ಮಾರ್ಗಗಳು, ಮಾತಿನಿಂದ ಮಿತ್ರರೊಂದಿಗೆ ಅರಿವು ಅಥವಾ ಹಿರಿಯ ಸಹೋದರನೊಂದಿಗೆ ಕಲಹಗಳು ಉತ್ಪತ್ತಿಯಾಗುವಂಥದ್ದು, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಅಥವಾ ಗೃಹ ಬದಲಾವಣೆಗೆ ಮನಸ್ಸನ್ನು ಮಾಡ್ತಕ್ಕಂಥ ವಾತಾವರಣ ಈ ತುಲಾರಾಶಿ ನೋಡ್ತಾಗಿರುವಂಥದ್ದು. ದತ್ತಾತ್ರೇಯ ಚರಿತ್ರೆ ಪಾರಾಯಣ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ. ಸ್ಥಿರಾಸ್ತಿ ಮತ್ತು ವಾಹನಗಳ ಯೋಗಾಯೋಗಗಳು ಕೂಡಿ ಬರುವಂಥದ್ದು, ಧಾರ್ಮಿಕ ವಸ್ತುಗಳ ಅಥವಾ ಪೂಜಾ ಸಲಕರಣೆಗಳ ಮಾರಾಟದವರಿಗೆ ಅಧಿಕ ಲಾಭಗಳು ಬರುವಂತಹ ಒಂದು ಸ್ಥಿತಿ, ಉದ್ಯೋಗದಲ್ಲಿ ಸ್ಥಳದಲ್ಲಿ ಅನಗತ್ಯವಾಗಿ ಮನಸ್ತಾಪಗಳು ಮತ್ತು ಕಲಹಗಳು ಉತ್ಪತ್ತಿಯಾಗುವಂಥ ವಾತಾವರಣ ಈ ವೃಶ್ಚಿಕ ರಾಶಿ ನೋಡ್ತಾ ಆಗಿರುವಂಥದ್ದು. ಓಂ ಶ್ರೀ ಮಾರುತಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸು ರಾಶಿ. ಆತ್ಮೀಯರಿಂದ, ಬಂಧುಗಳಿಂದ, ನೆರೆಹೊರೆಯವರಿಂದ ಪ್ರೀತಿ, ವಿಶ್ವಾಸ, ಸಹಕಾರ, ಪರಸ್ಪರ ಆತ್ಮೀಯತೆ ಬೆಳೆಯುವಂಥ ವಾತಾವರಣ, ವಾಹನ ಮತ್ತು ಸ್ಥಿರಾಸ್ತಿ ನೋಂದಣಿ ಮಾಡಿಕೊಳ್ಳಲು ಉತ್ತಮ ಅವಕಾಶಗಳು ಒದಗಿ ಬರುವಂಥದ್ದು, ಆಕಸ್ಮಿಕವಾದಂಥ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶಗಳು ಈ ಧನುಸ್ಸು ರಾಶಿ ನೋಡಿದಾಗಿರುವಂಥದ್ದು. ಹನುಮಂತನಿಗೆ 21 ಪ್ರದಕ್ಷಿಣೆ ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು
ನೀವು ನೋಡಬಹುದು. ಇನ್ನು ಮಕರ ರಾಶಿ, ಮಿತ್ರರಿಂದ ಸಂಸಾರದಲ್ಲಿ ವಾಗ್ವಾದಗಳು ಉತ್ಪತ್ತಿಯಾಗುವಂಥದ್ದು, ಆಕಸ್ಮಿಕವಾಗಿ ಖರ್ಚು ಮತ್ತು ನಷ್ಟಗಳು ಅಧಿಕವಾಗಿ ಬರುವಂಥದ್ದು, ನೆರೆಹೊರೆಯವರು ಬಂಧು ಬಾಂಧವರು ದೂರವಾಗುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಮಕರ ರಾಶಿಯವರು ಅನುಭವಿಸುವಂಥದ್ದು. ಮಕ್ಕಳಿಗೆ ಹಾಲು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗಿನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಅಜೀರ್ಣ, ಮೈಕೈ ನೋವು, ಗ್ಯಾಸ್ಟ್ರಿಕ್, ಬಾಯಿ ಹುಣ್ಣು ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು, ಸಾಲಗಾರರಿಂದ ಮುಕ್ತಿ ಹೊಂದಲು ದಾರಿಗಳು ಲಭಿಸುವಂಥದ್ದು, ಉತ್ತಮ ಹೆಸರು, ಕೀರ್ತಿ, ಪ್ರತಿಷ್ಠೆ, ಬಡ್ತಿ, ಮಾನ ಸನ್ಮಾನಗಳು ಲಭಿಸುವಂಥ ವಾತಾವರಣ ಈ ಕುಂಭರಾಶಿಯವರದ್ದಾಗಿರುವಂಥದ್ದು. ತಾಯಿಯ ಆಶೀರ್ವಾದವನ್ನು ಪಡೆಯುವುದರಿಂದ ದೋಷ ಪ್ರಮಾಣ ಕಡಿಮೆಗಿನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಮಕ್ಕಳು ದೂರವಾಗುವಂಥದ್ದು, ಸ್ವಂತ ಕಾರ್ಯ ಕರ್ತವ್ಯ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳನ್ನು ಅನುಭವಿಸುವಂಥದ್ದು, ಪ್ರಯಾಣದಲ್ಲಿ ಬೆಲೆ ಬಾಳುವಂಥ ಒಂದು ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ವಾತಾವರಣ, ಉದ್ಯೋಗ ನಷ್ಟ ಮಾಡಿಕೊಂಡು ಸಂಕಷ್ಟವನ್ನು ಅನುಭವಿಸತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಈ ಮೀನರಾಶಿನ ನೋಡುವಂಥದ್ದು. ಕುಲದೇವರಿಗೆ ಸೇವಂತಿಗೆ ಪುಷ್ಪವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಗಿನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ರೈತರ ಹಿತಕ್ಕಾಗಿ ಯಾವುದೋ ಒಂದು ಕಾರ್ಯನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ, ಆ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ರೈತರು ಅಂತಂದ್ರೇ ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಅವರಿಗೆ ಈ ಬೋರ್ವೆಲ್ಗಳಲ್ಲಿ ಅಂದರೆ ಬೋರನ್ನು ಕೊರೆಸಿ 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 ಸಾಕಷ್ಟು ಲಕ್ಷಾಂತರ ದುಡ್ಡುಗಳನ್ನು ನಷ್ಟ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಯಾಕೆಂದರೆ ಅಂತರ್ಜಲ ಕುಸಿದಿರ್ತಕ್ಕಂಥದ್ದು. ಆ ಅಂತರ್ಜಲ ಸರಿಯಾದ ರೀತಿಯಲ್ಲಿ ಹುಡುಕಾಟಗಳಿಲ್ಲದೇ ಇರತಕ್ಕಂಥದ್ದು, ಸೈಂಟಿಫಿಕ್ ಆಗಿಯೂ ಕೂಡ ಹುಡುಕಿದ್ರೂ ಕೂಡ ಅಂತರ್ಜಲವನ್ನು ಸಿಗದೆ ಸಾಕಷ್ಟು ಲಕ್ಷಾಂತರವಾಗಿ ನಷ್ಟ ಮಾಡಿಕೊಳ್ತಾ ಇರ್ತಕ್ಕಂಥದ್ದು. ಅಂಥವರಿಗೆ ಶುಭ ಸುದ್ದಿಯಾಗಿ ನಮ್ಮ ಪ್ರಯತ್ನವಾಗಿ ತಾಯಿ ಜಗನ್ಮಾತೆಯ ಆಶೀರ್ವಾದ ಪೂರ್ವಕವಾಗಿ ನನ್ನ ಗುರುಗಳ ಆಶೀರ್ವಾದ ಪೂರ್ವಕವಾಗಿ ಅಂಥವರಿಗೆ ಯಾರ್ಯಾರಿಗೆ ನಿಮಗೆ ಬೋರನ್ನು ಕೊರೆಸಬೇಕು ಅಂತ ಅಂದ್ಕೊಂಡಿದ್ದೀರೋ ರೈತರು ಅವರೆಲ್ಲರಿಗೂ ಕೂಡ ನಿಮ್ಮ ಜಮೀನಿಗೆ ಬಂದು ಅಂತರ್ಜಲ ಎಲ್ಲಿದೆ, ಎಲ್ಲಿ ಬೋರನ್ನು ಕೊರೆಸಬೇಕು, ಎಲ್ಲಿ ಬೋರನ್ನು ಕೊರೆಸಿದರೆ ನೀರು ಬರ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾದಂಥ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಬೇಕು ಎಲ್ಲರೂ ಕೂಡ ಎಷ್ಟೇ ದೂರ ಇರಬಹುದು ಎಲ್ಲರೂ ಕೂಡ ನಿಮ್ಮ ಜಮೀನಿಗೆ ನಾವೇ ಸ್ವತಃ ಬಂದು ಏನು ಅಂತರ್ಜಲದ ಮಾಹಿತಿಯನ್ನು ಬೋರನ್ನು ಎಲ್ಲಿ ಕೊರೆಸಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದಂಥ ಮಾಹಿತಿಯನ್ನು ನಾವು ಕೊಡ್ತೀವಿ. 100 ಭಾಗ ಆ ಜಾಗದಲ್ಲಿ ನೀರು ಬರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು ಯಾವುದೂ ಕೂಡ ಲೋಪವಾಗಿಲ್ಲ. ಲೋಪವಾದರೆ ಅಕಸ್ಮಾತ್ ಆ ಪಾಯಿಂಟನ್ನು ಮಿಸ್ ಮಾಡಿರ್ತಕ್ಕಂಥ, ನಾನು ತೋರಿಸಿರ್ತಕ್ಕಂಥ ಸ್ಥಳವನ್ನು ಮಿಸ್ ಮಾಡಿದರೆ ಮಾತ್ರನೇ ಏನಾದ್ರು ವ್ಯತ್ಯಾಸ ಆಗೋದಕ್ಕೆ ಸಾಧ್ಯವೇ ಹೊರತು, ನಾನು ತೋರಿಸಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಬೋರನ್ನು ಕೊರೆಸಿದ್ದೇ ಆದರೆ ಯಾವುದೇ ಕಾರಣಕ್ಕೂ ನಿಮಗೆ 100ಕ್ಕೆ 100 ಭಾಗ ನೀರು ಆ ಜಾಗದಲ್ಲಿ ಸಿಗುತ್ತೆ. ಇದು ಶತಸಿದ್ಧ. ಅಂಥವ್ರು ಯಾರ್ಯಾರಿದ್ದರೂ ಎಲ್ಲರೂ ಕೂಡ ನಮ್ಮ ಕಚೇರಿಯ ನಂಬರ್ಗೆ ಫೋನ್ ಮಾಡಿ ನೋಂದಣಿಯನ್ನು ಮಾಡಿಕೊಳ್ಬೇಕು. ನೋಂದಣಿಯನ್ನು ಮಾಡಿಕೊಂಡ ನಂತರವಾಗಿ ನಿಮ್ಮ ಊರಿಗೆ ಯಾವತ್ತು ಬರ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕಚೇರಿ ಕಡೆಯಿಂದ ನಿಮಗೆ ತಿಳಿಸಿಕೊಡ್ತಾರೆ. ಶುಭವಾಗಲಿ. ಸರಿ ಗುರುಜಿ, ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಶಿವರಾಜ್ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವರಾಜ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. 75. ಡೇಟ್ ಆಫ್ ಬರ್ತ್ ಕರೆಕ್ಟ್ ಗೊತ್ತಿಲ್ವಾ? ಓಕೆ, ಗುರುಜಿ ಇದಾರೆ, ಮಾತನಾಡಿ. ನಮ ಶಿವಾಯ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 8 ಗುರುಜಿ. ಯಾವುದು ಕೂಡ ಕೆಲಸ ಕಾರ್ಯಗಳು ಕೈಗೂಡುತ್ತಲೇ ಇಲ್ಲ, ಬಂಧು ಬಾಂಧವರೆಲ್ಲರೂ ನಿಷ್ಠ ವಿರೋಧಿಗಳಾಗಿದ್ದಾರೆ, ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತದೆ, ಬರುವಂತಹ ಸಮಯದಲ್ಲಿ ಬರ್ತದೆ, ಆದರೆ ಯಾವುದೂ ಕೂಡ ಕೈಗೂಡದೆ ಇರತಕ್ಕಂಥ ರೀತಿಯಲ್ಲಿ ದಟ್ಟ ದಾರಿದ್ರ್ಯತನ ಆವರಿಸಿ ನಿಂತಿದೆ ಅಂತಕ್ಕಂಥದ್ದು ಹೇಳ್ತದೆ. ಪ್ರತಿಯೊಂದು ಪೈಸೆಗೂ ಕೂಡ ಯಾವ ಕೆಲಸಕ್ಕೆ ಹಾಕಿದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಉದ್ಯೋಗದ್ದೇ ಮೇನ್ ಪ್ರಾಬ್ಲಮ್ ಈ ಜಾತಕಕ್ಕೆ. ಉದ್ಯೋಗದ್ದೇ ಯಾವುದೇ ಕಾರಣಕ್ಕೂ ಕೂಡ ಏಳಿಗೆ ಆಗದೇ ಇರತಕ್ಕಂಥದ್ದೇ ಮುಖ್ಯವಾದಂಥ ಸಮಸ್ಯೆ ಈ ಜಾತಕಕ್ಕೆ. ಅದೃಷ್ಟವೇ ಇಲ್ಲವೇನೋ ಅನ್ನೋ ರೀತಿಯಾದ, ನೋಡೋದಕ್ಕೆ ಮಾತ್ರ ಜಗತ್ತಿಗೆ ಆಳು ಅಲಂಕಾರ ಬಹಳ ಬಡುಕು ಅನ್ನೋ ರೀತಿಯಲ್ಲಿ ಇದೆ. ನೋಡೋ ಜಗತ್ತಿಗೆ ಮಾತ್ರ ಇವನಿಗೇನು ಅನ್ನೋ ರೀತಿಯಲ್ಲಿ ಇದೆ, ಆದರೆ ಒಳಗಡೆ ಮಾತ್ರ ಪೈಸೆ ಪೈಸೆಗೂ ಅಲಿಯುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿರ್ತದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೇಳಿ, ಏನಾಗಬೇಕು? ಅದನ್ನೇ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು. ಒಂದು ಕೆಲಸವನ್ನು ಮಾಡಿ ಕಾರ್ಯಕರ್ತವ್ಯಗಳ ಅಡೆತಡೆ ನಿವಾರಣೆಗೋಸ್ಕರವಾಗಿ ನಮ್ಮ ಹತ್ರ ಒಂದು ತಾಯಿತಗಳು ಸಿಗ್ತದೆ. ಜಗನ್ಮಾತೆ ಸ್ವರೂಪವಾಗಿರ್ತಕ್ಕಂಥ ತ್ರಿಪುರ ಸುಂದರಿ ತಾಯಿತ ಅಂತಕ್ಕಂಥ ಸಿಗುತ್ತೆ. ಆ ತಾಯಿತವನ್ನು ತರಿಸಿಕೊಂಡು ಧಾರಣೆ ಮಾಡಿಕೊಂಡು ಒಂದು ಬೀಜಾಕ್ಷರಿ ಮಂತ್ರವನ್ನು ಕಳಿಸ್ಕೊಡ್ತೀವಿ. ಆ ಬೀಜಾಕ್ಷರಿ ಮಂತ್ರವನ್ನು ನೀವು ಧಾರಣೆ ಮಾಡಿಕೊಳ್ಳಿ.
ನಿಮ್ಮ ಯಾವುದೇ ಕಾರ್ಯಕರ್ತವ್ಯಗಳಿದ್ದರೂ ಕೂಡ ಆ ಅಡ್ಡಿ ಆತಂಕಗಳು ಅದು ಎಷ್ಟು ಪ್ರಭಾವ ಅಂದ್ರೆ ಮಾಟಾ ಮಂತ್ರ ತಂತ್ರ ದೋಷಗಳು ದೃಷ್ಟಿ ದೋಷಗಳನ್ನು ಕೂಡ ನಿವಾರಣೆ ಮಾಡುವಂತ ಒಂದು ಶಕ್ತಿ ಇರತಕ್ಕಂತ ತಾಯಿತ ನಿಮಗೂ ಕೂಡ ಅನುಕೂಲವಾಗುತ್ತೆ ಲಕ್ಷಾಂತರ ಜನಕ್ಕೆ ಅನುಕೂಲವಾಗಿದೆ ನಿಮಗೆ ಯಾಕೆ ಅನುಕೂಲ ಆಗೋದಿಲ್ಲ ಶುಭವಾಗಲಿ ಗುರುಜೀನು ಕುಪ್ಪೂರು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಮಹಿಮೆ ಅಂತದ್ದು ಈ ಕ್ಷೇತ್ರಕ್ಕೆ ದರ್ಶನ ಮಾಡೋದ್ರಿಂದ ಯಾವೆಲ್ಲ ಸಂಕಷ್ಟಗಳಿಂದ ನಿವಾರಣೆಯನ್ನು ಹೊಂದಬಹುದು ತಿಳಿಸಿಕೊಡಿ ಖಂಡಿತ ಸಾಮಾನ್ಯವಾಗಿ ದೈವದ ಆಶೀರ್ವಾದವಿದ್ದರೂ ಇಲ್ಲದಿದ್ದರೂ ಪರವಾಗಿಲ್ಲ ದೈವವನ್ನ ಆರಾಧನೆ ಮಾಡದಿದ್ದರೂ ಪರವಾಗಿಲ್ಲ ಗುರುವಿನ ಕೃಪಕಟಾಕ್ಷಕ್ಕೆ ಪಾತ್ರರಾದರೆ ಸಾಕು ದೈವವಲ್ಲ ಅದಕ್ಕಿಂತಲೂ 10 ಪಾಟು ಫಲ 10 ಪಟ್ಟು ಫಲಗಳು ಸಿಗುವಂತದಕ್ಕೆ ದಾರಿಗಳು ಸಿಗುವಂತದ್ದೆ ಅಂತ ಒಂದು ಪವಾಡ ಕ್ಷೇತ್ರ ಮರುಳಸಿದ್ದೇಶ್ವರ ಕ್ಷೇತ್ರ ಕುಪ್ಪೂರು ಕ್ಷೇತ್ರ ಚಿಕ್ಕನಹಳ್ಳಿ ತಾಲೂಕಿನಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಒಂದು ಕ್ಷೇತ್ರ ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿಯಿಂದ ಕುಪ್ಪೂರು ಮರುಳಸಿದ್ದೇಶ್ವರ ಕ್ಷೇತ್ರ ಅಂತಕಂತದ್ದು ಮಹಾನ್ ಪವಾಡ ಕ್ಷೇತ್ರ ತಪಸ್ವಿಗಳು ಐಕ್ಯವಾಗಿರತಕ್ಕಂತ ಜಾಗವಾಗಿರತಕ್ಕಂತದ್ದು ಅಂತ ಒಂದು ಜಾಗದಲ್ಲಿ ಸಾಕಷ್ಟು ಜನಗಳಿಗೆ ಸಾಕಷ್ಟು ರೀತಿಯಾದ ಅನುಕೂಲವನ್ನು ನಾವು ಸ್ವತಃ ನಮ್ಮ ಕಣ್ಣಾರೆ ನೋಡಿರ್ತಕ್ಕಂಥ ನಮ್ಮ ಅನುಭವದ ಪ್ರಕಾರವಾಗಿಯೇ ಹೇಳ್ತಾ ಇರತಕ್ಕಂಥದ್ದು ಅಂಥ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಸರ್ಪದೋಷಗಳು ಬಹಳ ಮುಖ್ಯವಾಗಿ ಸರ್ಪದೋಷಗಳು ನಿವಾರಣೆ ಆಗೋದಕ್ಕೆ ಆ ಒಂದು ಕ್ಷೇತ್ರದ ಮಹಿಮೆಯೇ ಆ ರೀತಿಯಲ್ಲಿ ಇರತಕ್ಕಂಥದ್ದು ಗುರುಕಾರಣ್ಯಕ್ಕೆ ಸಿಗಾಕೊಳ್ತಕ್ಕಂಥದ್ದು ಯಾರ್ಯಾರಿಗೆ ಶುಭ ಕಾರ್ಯಗಳಾಗ್ತಾ ಇಲ್ವೋ ಯಾರ್ಯಾರಿಗೆ ಆರ್ಥಿಕ ಸಮಸ್ಯೆಗಳು ಅಂತಕ್ಕಂಥದ್ದು ಬಹಳ ಪೀಡನೆಯಾಗಿ ಕಾಣ್ತಾ ಇದೆಯೋ ಯಾಕೋ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬರ್ತಾ ಇದೆಯೋ ಅವರೆಲ್ಲರಿಗೂ ಕೂಡ ತುಂಬ ಪವಾಡವಾದಂಥ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಆ ದಟ್ಟ ದಾರಿದ್ರತನದಿಂದ ಸಂಕಷ್ಟಗಳಿಂದ ಮುಕ್ತಿ ಹೊಂದೋದಕ್ಕೆ ಸುಲಭವಾದಂಥ ಮಾರ್ಗವನ್ನು ಆ ಕುಪ್ಪೂರು ಮರುಳಸಿದ್ದೇಶ್ವರ ಕ್ಷೇತ್ರ ಅಂತಕ್ಕಂಥದ್ದು ಕರುಣಿಸಿರ್ತಕ್ಕಂಥದ್ದು ಅಂತಹ ಒಂದು ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಇದೇ 13 ಮತ್ತು 14 15ನೇ ಈ ಜಾತ್ರಾ ಮಹೋತ್ಸವ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ಅಲ್ಲಿ ಒಂದು ವಿಶೇಷವಾದಂಥ ಅನುಗ್ರಹ ಅಂತಂದರೆ ಅನ್ನದ ರಾಶಿಗೆ ಬಸವಣ್ಣ ಮುಟ್ಟಿದ ಮೇಲೆಯೇ ಅನ್ನಪ್ರಸಾದ ಅಂತಕ್ಕಂಥದ್ದು ವಿತರಣೆಯಾಗ್ತಕ್ಕಂಥ ಒಂದು ಸ್ಥಿತಿ ಅಂದರೆ ಆ ಬಸವಣ್ಣ ಅನ್ನವನ್ನು ಮುಟ್ಟಿದ್ದೇ ಆದಂಥ ಪಕ್ಷದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಬಂದಂಥವ್ರು ಯಾರಿಗೂ ಕೂಡ ಅನ್ನಕ್ಕೆ ಕೊರತೆಗಳು ಬರುವುದಿಲ್ಲ ದಾರಿದ್ರ್ಯತನ ಕಾಡುವುದಿಲ್ಲ ನಾಳೆ ಏನು ಅನ್ನೋ ರೀತಿಯಾದಂಥ ಚಿಂತೆಗಳು ಕಾಡುವುದಿಲ್ಲ ಅಂಥ ಒಂದು ಕ್ಷೇತ್ರ ಅಂಥ ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರವಾಗಿ ಮೇಳೈಸಿರ್ತಕ್ಕಂಥದ್ದು ಅಂಥ ಒಂದು ಕ್ಷೇತ್ರಕ್ಕೆ ನೀವು ಕೂಡ ಹೋಗಿ ಬಂದಿದ್ದೇ ಆದಂಥ ಪಕ್ಷದಲ್ಲಿ ನಿಮ್ಮ ಏನೇನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ ಅದೆಲ್ಲದಕ್ಕೂ ಮುಕ್ತಿ ಸಿಗುವಂಥದ್ದು ನಾವು ಬರ್ತಾ ಇದ್ದೀವಿ ನೀವು ಬಂದು ಆ ಮರುಳಸಿದ್ದೇಶ್ವರನ ಕೃಪಾಶೀರ್ವಾದಕ್ಕೆ ಆ ಗುರುವಿನ ಕಾರಣ್ಯಕ್ಕೆ ಗುರುಶಾಪದಲ್ಲಿ ಜಾತಕದಲ್ಲಿ ಸಾಮಾನ್ಯಕ್ಕೆ ನಾವು ಗುರುಶಾಪ ಅಂತ ಕರಿತೀವಿ ಅಥವಾ ಗುರುದೋಷ ಅಂತ ಕರಿತೀವಿ ಪೂರ್ವಜರಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲಗಳಿಂದ ಇದೆಲ್ಲ ಪೀಡನೆ ಅನುಭವಿಸ್ತಾ ಇದೆಯಾ ಅಂತ ಹೇಳ್ತೀವಿ ಆ ಯಾವ ರೀತಿಯಾದಂಥ ಪೂರ್ವಜನ್ಮದ ಒಂದು ಪೀಡೆಗಳಿರ್ತವೋ ಆ ಪೀಡೆಗಳೆಲ್ಲಕ್ಕೂ ಕೂಡ ಗುರುಶಾಪದಿಂದ ಮುಕ್ತಿ ಹೊಂದೋದಕ್ಕೆ ಸುಲಭವಾದಂಥ ರಹದಾರಿ ಇರ್ತಕ್ಕಂಥದ್ದು ಮರುಳಸಿದ್ದೇಶ್ವರ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥದ್ದು ನೀವು ಬನ್ನಿ ಆ ಕ್ಷೇತ್ರದ ಮಹಿಮೆಯನ್ನು ನೋಡಿ ಆ ಮರುಳಸಿದ್ದೇಶ್ವರ ಆಶೀರ್ವಾದವನ್ನು ಪಡ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ರೈತರು ಕೂಡ ಸದುಪಯೋಗ ಪಡಿಸಿಕೊಳ್ಳಿ ರೈತರಿಗೆ ಬೋರ್ವೆಲ್ ಕೊರೆಸಬೇಕು ಅಂತಂದರೆ ನಮ್ಮ ಕಚೇರಿಯ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೋಂದಣಿ ಮಾಡಿಕೊಳ್ಳಿ 100ಕ್ಕೆ 100 ಭಾಗ ನಿಮ್ಮ ಜಮೀನಿನಲ್ಲಿ ನೀರು ತೆಗೆದುಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಿರುತ್ತೆ ಶುಭವಾಗಲಿ ಸರಿ ಗುರುಜಿ ಇವತ್ತು ವಿಶೇಷವಾಗಿ ಗುರುವಾರ ಅದರಲ್ಲೂ ಗುರುಕ್ಷೇತ್ರದ ಮಹಿಮೆಯನ್ನ ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ನಮ ಶಿವಾಯ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಶುಭವಾಗಲಿ ವೀಕ್ಷಕರೇ ಇನ್ನು ಗುರುಜಿ ಅವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡಿಕೊಳ್ಳಿ ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5 3ನೇ ಮುಖ್ಯ ರಸ್ತೆ ಶಂಕರನಗರ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟಾಪ್ ಹತ್ತಿರ ಬೆಂಗಳೂರು 560096 ಇನ್ನು ಫೋನ್ ನಂಬರ್ಸ್ ಹೀಗಿದೆ 9972737111 ಮತ್ತೊಂದು ದೂರವಾಣಿ ಸಂಖ್ಯೆ 9686869938 ವೀಕ್ಷಕರೇ ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೆದ್ದಿದ್ರು 150 ಕೋಟಿ ರೂಪಾಯಿ ಬೇನಾಮೆ ಆಸ್ತಿ ಬಹಿರಂಗ ಆಗಿತ್ತು
ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.